ಹೇಗಿದೆಯಲ್ಲ ಸೂಪರ್. ನಾವು ಅನ್ಕೊಂಡಿದ್ದಕ್ಕೆ ಡಬಲ್ ಆಗಿ ಮಾಡಿದ್ದಾರೆ. ಒಂದು ಹೆಣ್ಣು ಮಗುವಿಗೆ ದೌರ್ಜನ್ಯ ಆದ್ರೆ ಏನಂತ ಈ ಪಿಕ್ಚರ್ ಅಲ್ಲಿ ಮೆಸೇಜ್ ಬಂದಿದೆ. 100 ಇಪ್ಪತ್ತೆಂಟನೇ ಸಿನಿಮಾ ಇದು, ಒಂದು ಕಾಲ್ ಸೆಂಚುರಿ ಪಕ್ಕ. ಎಲ್ಲ ಕನ್ನಡ ಇಂಡಸ್ಟ್ರಿಲಿ ಇಷ್ಟು ವರ್ಷ ಶಿವಣ್ಣ 124 ಚಿತ್ರ ಮಾಡಿದ್ದಾರೆ. ಇದು ವೆರೈಟಿ 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 ಸೂಪರ್ ಶಿವಣ್ಣ, ಐ ಲವ್ ಯು ಶಿವಣ್ಣ. ಸರ್ ನಿಜವಾಗ್ಲೂ ಸಖತ್ ಖುಷಿ ಆಯ್ತು, ಸಖತ್ ಮಜಾ ಮಾಡಿದೆ, ಮೈಂಡ್ ಬ್ಲೋಯಿಂಗ್ ಆಗಿದೆ. ಶಿವಣ್ಣ ಶಿವಣ್ಣ ಶಿವಣ್ಣ, ಏನ್ ಎನರ್ಜಿ ಬ್ರದರ್ ಅವ್ರದ್ದು. ಈ ವಯಸ್ಸಲ್ಲಿ ಕೂಡ ಶಿವಣ್ಣ 16 ವಯಸ್ಸು, ಯಾಕಂದ್ರೆ ಅವ್ರು ಡ್ಯಾನ್ಸು ಫೈಟು ಏನ್ ಸಖತ್ತಾಗಿ ಮಾಡಿದಾರೆ ಅಂದ್ರೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದೀವಿ. 125 200 ಆಗುತ್ತೆ, ಇನ್ನು 100 ವರ್ಷ ಅವ್ರು ಸಿನಿಮಾ ಮಾಡ್ತಾನೆ ಇರಬೇಕು. ನನಗಿಷ್ಟ ಆಗಿದೆ ಏನಂದ್ರೆ ಅವ್ರ ಆಕ್ಟಿಂಗು, ಒಳ್ಳೆ ಕತೆ ಇದೆ, ಒಂದು ಮೆಸೇಜ್ ಇದೆ, ಅದ್ಭುತವಾಗಿದೆ ಬ್ರದರ್, ಸೂಪರ್ ಶಿವಣ್ಣ ಅಲ್ಟಿಮೇಟ್. ಶಿವಣ್ಣ ಬಗ್ಗೆ ಮಾತಾಡಂಗಿಲ್ಲ, ಇದು 125ನೇ ಚಿತ್ರ, ಇದೊಂದು ಗಿನೀಸ್ ರೆಕಾರ್ಡ್ ಕನ್ನಡ ಚಿತ್ರರಂಗದಲ್ಲಿ. ಶಿವಣ್ಣ 60 ವರ್ಷ ಆದ್ರೂ ಒಬ್ಬ ನಾಯಕ ನಟನಾಗಿ ಇವತ್ತು ನಟಿಸ್ತಾ ಇದ್ದಾರೆ ಅಂದರೆ ವಿ ಆರ್ ಗ್ರೇಟ್ಫುಲ್ ಟು ಕನ್ನಡ ಇಂಡಸ್ಟ್ರಿ. ಕನ್ನಡ ಚಿತ್ರರಂಗದ ಒಬ್ಬ ನಾಯಕ ನಟನಾಗಿ ಇವತ್ತು ಡಾಕ್ಟರ್ ಶಿವರಾಜ್ ಕುಮಾರ್, ಶಿವಣ್ಣ ಶಿವಣ್ಣನೇ ಡಾಕ್ಟರ್ ಶಿವರಾಜ್ ಕುಮಾರ್. ಈ ಚಿತ್ರದ ಬಗ್ಗೆ ನಾವು ಮಾತಾಡೋಕ್ಕೆ ಯೋಗ್ಯತೆ ನಮಗಿಲ್ಲ, ಯಾಕಂದರೆ ಆ ವಯಸ್ಸಿಗೆ ಆ್ಯಕ್ಟಿಂಗ್ ಮಾಡಬೇಕಂದ್ರೆ ಆ ಕತೆ ತಕ್ಕನಿಗೆ ಅಶ್ಶ ಅವ್ರು ಮಾತಾಡಿದ ಡೈರೆಕ್ಷನ್ಗೆ ಗ್ರೇಟ್, ಶಿವಣ್ಣ ಆ್ಯಕ್ಟಿಂಗ್ ಗ್ರೇಟ್. ಸರ್ ವೇದ ಚಿತ್ರ ಅಂತೂ ಸೂಪರ್ ಆಗಿದೆ ಸರ್. ಹೆಣ್ಮಕ್ಳ ದೌರ್ಜನ್ಯ ರೇಪು ಅದನ್ನು ತಡೆಗಟ್ಟಕ್ಕೆ ಈ ಸಿನಿಮಾ ಮಾಡಿದ್ರು ಹರ್ಷ ಮಾಸ್ಟ್ರು. ಸೊ ಅದ್ಭುತವಾಗಿ ಮೂಡಿ ಬಂದಿದೆ. ಹೆಣ್ಮಕ್ಳು ತಂಟೆಗೆ ಹೋಗೋಕ್ಕೂ ಮುಂಚೆ ಒಂದ್ಸಲ ಎಚ್ಚರಿಕೆಯಿಂದಿರಿ, ಯಾವ ರೀತಿ ಆಗುತ್ತೆ ಅಂತ ಸಿನಿಮಾ ಬಂದು ನೋಡಿ. ಓ ಸೂಪರ್ ಸರ್, ಹಿಂಗೆ ಏನು ಹಿಂಗೆ ಹೇಳ್ಬಿಟ್ರೆ, 124ನೇ ಸಿನಿಮಾದಲ್ಲಿ ಏನು ಎನರ್ಜಿ ಇದೆನೋ, 125ನೇ ಸಿನಿಮಾದಲ್ಲಿ ಅದೇ ಎನರ್ಜಿ ಇದೆ, ಆನಂದದಲ್ಲಿ ಏನು ಎನರ್ಜಿ ಇದೆನೋ, ಓಮ್ದಲ್ಲಿ ಏನು ಎನರ್ಜಿ ಇದೆಯೋ ಅದೇ ಎನರ್ಜಿ ಇದರಲ್ಲಿದೆ. ಬಿಕಾಸ್ ಆಫ್ ಎನರ್ಜಿ ಅಂದರೆ ಶಿವಣ್ಣ, ಶಿವಣ್ಣ ಅಂದರೆ ಎನರ್ಜಿ. ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ಅಪ್ಪನ ಕಾಲದಲ್ಲೂ ಅವರೇ ಇರೋ, ನಮ್ಮ ಕಾಲದಲ್ಲೂ ಅವರೇ ಇರೋ, ಮುಂದೆ ಬರೋ ನಮ್ಮ ಮಕ್ಕಳ ಕಾಲದಲ್ಲಿ ಅವರೇ ಇರೋ. ಸೊ ಎನರ್ಜಿ ಅಂದರೆ ಶಿವಣ್ಣ, ಶಿವಣ್ಣ ಅಂದರೆ ಎನರ್ಜಿ. ಸರ್ ಮಗಳ ಪಾತ್ರದಲ್ಲಿ ನಮ್ಮ ಫೇವ್ರೇಟ್ ಅರುಣ್ ಸಾಗರ್ ಅವ್ರ ಮಗಳು ಮಾಡಿದ್ದಾರೆ, ಅದಿತಿ ಸಾಗರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು, ಸಖತ್ತಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಜಗ್ಗಪ್ಪನ ಕಾಮಿಡಿಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾಲಾಶ್ರೀ ಮೇಡಮ್ ಅಂತೂ ನಿಮ್ಗೆ ಗೊತ್ತಿರಂಗೆ, ನೀವು ಸಿನಿಮಾ ನೋಡಿದ್ದೀರಾ, ಮಾಲಾಶ್ರೀ ಮೇಡಮ್ ಅಂತೂ ಗುಡ್ ಸರ್. ಸರ್ ಈ ಸಿನಿಮಾದಲ್ಲಿ ಏನಪ್ಪ ಅಂದರೆ, ಈ ಹೆಣ್ಮಕ್ಳು ಯಾವ ಸಿನಿಮಾ ಬಂದಿಲ್ಲ ಥಿಯೇಟ್ರಿಗೆ, ಪ್ರತಿಯೊಬ್ಬರು ಬಂದು ಸಿನಿಮಾ ಥಿಯೇಟ್ರ್ ಬಂದು ನೋಡ್ಬೇಕಂತ ಏನು ಕೇಳ್ತಾ. ಇನ್ನೊಂದು ಏನು ವಿಷಯ ಅಂದರೆ, ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಹೊಸ ವಿಲನ್ಗಳು ಬಂದಾರೆ, ಬಟ್ ಅವರೊಂದು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡೋ ಸರ್. ಅವರವ್ರ ದೃಶ್ಯಗಳು ಆಮೇಲೆ ಲೊಕೇಶನ್ ಅಂತ ನೋಡೋಕೆ ಬ್ಯೂಟಿಫುಲ್ ಆಗಿದೆ ಸರ್. ಶಿವಣ್ಣರು 124 ಸಿನಿಮಾ ಹೆಂಗಿತ್ತೋ, ಇದು 125 ಅಂತ ಎಲ್ಲರೂ ಒಂಥರ ಕುತೂಹಲ ಇದ್ರು, ಬಟ್ 125 ಸಿನಿಮಾ ಸಖತ್ತ 200% ಮನೋರಂಜನೆ ಕೊಟ್ಟಿದೆ ಅನ್ಸತ್ತೆ ಸರ್. ಸರ್ ಚಿತ್ರದಲ್ಲಿ ಪ್ರತಿಯೊಂದು ಸನ್ನಿವೇಶ, ಪ್ರತಿಯೊಂದು ಈ ಸಂದರ್ಭದ ವಿಷಯ ನಾನು ಮಾತಾಡೋಕಂದ್ರೆ, ಹೆಣ್ಮಕ್ಳಾದರೆ ಸೂಸೈಡ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಏನೋ ಒಂದು ನನಗೆ ಏನಾಯ್ತು ಅಂದರೆ ನಾಳೆ ಸಮಾಜಕ್ಕೆ ನಾನು ಮುಖ ಹೆಂಗೆ ತೋರಿಸಲಿ, ಸಮಾಜದಲ್ಲಿ ಏನು ಓಡಾಡಲಿ, 4 ಜನ ಮನೆ ಮುಂದೆ ಯಾವ ಥರ ನನಗೆ ಫೀಲ್ ಅನ್ಕಂಫರ್ಟಬಲ್ ಆಗುತ್ತೆ, ಅದ್ರ ಬಗ್ಗೆ ಫುಲ್ ಸ್ಟಾಪ್ ಮಾಡಿದ್ದಾರೆ. ಮುಂದೆ ನನ್ನ ನೋಡಿಬಿಟ್ಟು ನೀವು ತಿಳ್ಕೊಳ್ಳಿ ಅನ್ನೋದು ಒಂದು ಇಲ್ಲಿ ಪಿಕ್ಚರಲ್ಲಿ ಥಿಯೇಟ್ರಿಗೆ ಬಂದು ನೋಡೋದು ನಿಮ್ಗೆ ಗೊತ್ತಾಗೋದು. ಸುಮ್ಮನೆ ಎಲ್ಲೋ ಕುಂತ್ಬಿಟ್ಟು ನಾವು ಮಾತಾಡೋದು, ನೀವು ಕೂತ್ಕೊಂಡು ಟಿವಿ ನೋಡೋದು ಅದು ಕೆಲಸ ಆಗಬಾರ್ದು. ಥಿಯೇಟ್ರಿಗೆ ಬಂದುಬಿಟ್ಟೆ ಸಿನಿಮಾ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ, ಅವಾಗ ನೀವು 4-5 ಮುಂದೆ ವಿಷಯ ಹಂಚ್ಕೊಳ್ತೀರಾ.